ಜಿಲ್ಲಾ ಪೊಲೀಸ್ ಇಲಾಖೆಯಿಂದ ನಗರದ ಡಿಆರ್ ಮೈದಾನದಲ್ಲಿ ಪೊಲೀಸರಿಗಾಗಿ 2 ದಿನಗಳ ವಾರ್ಷಿಕ ಕ್ರೀಡಾಕೂಟ ಆಯೋಜನೆ ಮಾಡಲಾಗಿತ್ತು. ಜಿಲ್ಲಾಧಿಕಾರಿ ಕೆಬಿ ಶಿವಕುಮಾರ್ ಈ ಕ್ರೀಡಾಕೂಟಕ್ಕೆ ಚಾಲನೆ ನೀಡಿದರು. ನಂತರ ಮಾತನಾಡಿದ ಅವರು, ಪೊಲೀಸರ ಕುರಿತಾಗಿ ನನಗೆ ವಿಶೇಷವಾದ ಗೌರವವಿದೆ. ಒತ್ತಡಗಳ ನಡುವೆ ಕೆಲಸ ಮಾಡುವ ಪೊಲೀಸರಿಗೆ ಇಂತಹ ಕ್ರೀಡೆಗಳು ಫಿಟ್ನೆಸ್ ಹಾಗೂ ರಿಲ್ಯಾಕ್ಸ್ ನೀಡುತ್ತವೆ ಎಂದು ಹೇಳಿದರು. ಕ್ರೀಡಾಕೂಟದಲ್ಲಿ ವಿವಿಧ ರೀತಿಯ ಕ್ರೀಡೆಗಳನ್ನು ಆಡಿಸಲಾಗ್ತಾ ಇದೆ. ಡಿಸೆಂಬರ್ 18 ರಂದು ಕ್ರೀಡಾಕೂಟದ ಸಮಾರೋಪ ಸಮಾರಂಭ ಕಾರ್ಯಕ್ರಮ ನಡೆಯಲಿದ್ದು, ಪೂರ್ವ ವಲಯದ ಪೊಲೀಸ್ ಮಹಾನಿರ್ದೇಶಕ ರವಿ ಎಸ್ ಅಧ್ಯಕ್ಷತೆ ವಹಿಸಿಕೊಳ್ಳಲಿದ್ದಾರೆ. ರವಿಕುಮಾರ್ ಸಿಎಸ್ ಅವರ ನೇತೃತ್ವದಲ್ಲಿ ಕುಮಸ್ವತ್ ಕೆಎಸ್ಆರ್ ಕುಮಾರ ಸಮೀರ್ ಅವರ ನೇತೃತ್ವದ ಬ್ಯಾಂಕ್ ತಂಡದವರು ಸುಶಾಭಿವಾದ ಉದ್ಘಾಟನೆ ದಯಮಾಡಿ ಜೋರಾದ ಚಪ್ಪಾಳೆಯೊಂದಿಗೆ ಕ್ರೀಡಾ ಜ್ಯೋತಿಯನ್ನ ಶ್ರೀ ಅಶೋಕ್ ಎಸ್ ಕೆ ಸಿಹಿಸಿ ಮಾತಾಡಿ ಗೌರವಾನ್ವಿತ ಶಿವಮೊಗ್ಗ ಜಿಲ್ಲೆಯ ಜಿಲ್ಲಾಧಿಕಾರಿಗಳಾಗಿರುವಂತಹ ಉತ್ಸಾಹದಿಂದ ಆಗಮಿಸಿರುವ ಎಲ್ಲ ಇವತ್ತಿನ ದಿವಸ ನಮ್ಮದು 2021ನೇ ಪೊಲೀಸ್ ನಮ್ಮದು ಶಿವಮೊಗ್ಗ ಪೊಲೀಸ್ದು ವಾರ್ಷಿಕ ಕ್ರೀಡಾಕೂಟ ಇನಾಗ್ರೇಷನ್ ಆಗಿದೆ. ಅದಕ್ಕೆ ಡಿ ಸಿ ಶಿವಕುಮಾರ್ ಅವರು ಬಂದುಬಿಟ್ಟು ಇನಾಗ್ರೇಟ್ ಮಾಡಿದ್ದಾರೆ. ನಮ್ಮದು ಟೋಟಲ್ 56 ಕ್ರೀಡಾ ಡಿಫ್ರೆಂಟ್ ಗೇಮ್ಸ್ ನಡೀತಾ ಇದೆ. ಅದರಲ್ಲಿ ಇಂಡೋರು ಇರುತ್ತೆ ಮತ್ತು ಅದೇ ಥರ ಫೀಲ್ಡ್ ಇವೆಂಟ್ಸ್ ಕೂಡ ಇರುತ್ತೆ. ಸೊ ಇದರಲ್ಲಿ ನಮ್ಮದು 5 ಸಬ್ ಡಿವಿಷನ್ ಅವರು ಪ್ಲಸ್ ಡಿ ಆರ್ ಎಲ್ಲರೂ ಕೂಡ 6 ಟೀಮ್ 6 ತಂಡಗಳು ಪಾರ್ಟಿಸಿಪೇಟ್ ಮಾಡ್ತಾ ಇದೆ. ಮತ್ತು ಲೇಡೀಸ್ಗೆ ಸಪ್ರೇಟಾಗಿ ಅವ್ರ ಮಧ್ಯನೇ ಒಂದು ಕಾಂಪಿಟೇಷನ್ ಇರುತ್ತೆ. ಇದರದ್ದು ಇವತ್ತು ಮತ್ತು ನಾಳೆ 2 ದಿವಸ ನಡೀತಾ ಇದೆ. ನಾಳೆ ಸಂಜೆಗೆ ನಮ್ಮದು ಕ್ಲೋಸಿಂಗ್ ಸೆರೆಮನಿ ಇರುತ್ತೆ. ಅದಕ್ಕೆ ನಮ್ಮದು ರೇಂಜ್ ಐ ಜಿ ಆಗಿರೋದು ಶ್ರೀ ರವಿ ಅವರು ಬರ್ತಾ ಇದ್ದಾರೆ. ಸೊ ಇದಾದ ನಂತರ ನಮ್ಮದು ನೆಕ್ಸ್ಟ್ ಡೇ ಸಂಡೇಗೆ ಬೆಳಿಗ್ಗೆ ಒಂದು ಮಕ್ಕಳದು ಸಣ್ಣದಾಗಿ ಸ್ಪೋರ್ಟ್ಸ್ ಇವೆಂಟ್ ಇರುತ್ತೆ. ಆಮೇಲೆ ಸಂಡೇ ಮಧ್ಯಾಹ್ನ ನಾವು ಮೀಡಿಯಾ ಅವರೊಟ್ಟಿಗೆ ಒಂದು ಸೌಹಾರ್ದ ಕ್ರಿಕೆಟ್ ಒಂದು ಗೇಮ್ ಆಡಬೇಕು ಅಂತ ಹೇಳಿಬಿಟ್ಟು ಅಂದ್ಕೊಂಡಿದ್ದೀವಿ. ಇವಾಗ ಟೋಟಲ್ ನಮ್ಮದು ಎಲ್ಲ ಸೇರಿ ಭಾಗವಹಿಸ್ತಾ ಇರೋದು 5-6 ತಂಡ ಇದೆ. ಪ್ರತಿ ತಂಡನಲ್ಲಿ ಒಂದು 30 ಜನ ನಮ್ಮದು ಬೇರೆ ಬೇರೆ ಗೇಮ್ಸಿಗೆ ಅಂತ ಭಾಗವಹಿಸ್ತಾ ಇರ್ತಾರೆ. ಸೊ ಅಪ್ರಾಕ್ಸಿಮೇಟ್ಲಿ ಒಂದು 200 ಜನ ನಮ್ಮದು ಭಾಗವಹಿಸ್ತಾ ಇದ್ದಾರೆ. ಹೌದು, ಸೊ ನಮ್ದು ಏನು ಸ್ಪೋರ್ಟ್ಸ್ ನಡೆಯುತ್ತೆ ಅದು ಎಲ್ಲರಿಗೆ ಒಂಥರ ರಿಲೀಫ್ ಇದ್ದಂಗೆ ಇರುತ್ತೆ. ಅವ್ರಿಗೆ ಸ್ಟ್ರೆಸ್ಸಿಂದ ಮುಕ್ತಿ ಸಿಕ್ಕಂಗೆ ಇರುತ್ತೆ. ಮತ್ತು ಸ್ಟೇಷನಿಂದ ಆಚೆ ಬರ್ತಾರೆ, ಅವ್ರದ್ದು ಬೇರೆ ಯಾರ್ಯಾರು ಸ್ಟೇಷನ್ ಇದ್ದಾರೆ ಅವ್ರ ಜೊತೆ ಸೇರಿಬಿಟ್ಟು ಒಂಥರ ಫನ್ ಇವೆಂಟ್ ಥರ ಇರುತ್ತೆ. ಸೊ ಅವ್ರಿಗೆ ಕೂಡ ರಿಲ್ಯಾಕ್ಸ್ ಆಗುತ್ತೆ.
ಮತ್ತೆ ಆಫೀಸರ್ಸ್ಗೂ ಕೂಡ ಅವ್ರದೇ ಸಪ್ರೇಟ್ ಆಗಿ ಗೇಮ್ಸ್ ನಡೆಯುತ್ತೆ. ಸೊ ಅವ್ರಿಗೂ ಕೂಡ ಬೇರೆ ಆಫೀಸರ್ಸ್ನ ಮೀಟ್ ಮಾಡಲಿಕ್ಕೆ ಸ್ವಲ್ಪ ಟೈಮ್ ಸಿಗುತ್ತೆ, ಮತ್ತೆ 2 ಡೇಸ್ ಸ್ಪೆಂಡ್ ಮಾಡಲಿಕ್ಕೆ ಸಿಗುತ್ತೆ. ಮತ್ತೆ ಇವತ್ತು ನೈಟ್ ನಮ್ದು ಎಲ್ಲ ಸಿಬ್ಬಂದಿಗೆ ಡಿನ್ನರ್ ಕೂಡ ಇರುತ್ತೆ. ಸೊ ಅದರಲ್ಲಿ ಸಿಬ್ಬಂದಿ, ಅವ್ರದ್ದು ಫ್ಯಾಮಿಲಿ, ಮಕ್ಕಳು ಎಲ್ಲರೂ ಬಂದುಬಿಟ್ಟು ಅವ್ರಿಗೆ ಡಿನ್ನರ್ ನಾವು ಅರೇಂಜ್ ಮಾಡಿದ್ದೀವಿ. ಅದೇ ಥರ ಸಂಡೇ ಬೆಳಿಗ್ಗೆ ಮತ್ತೆ ಮಕ್ಕಳದು ಇವೆಂಟ್ಸ್ ಇರೋದ್ರಿಂದ ನಾವು ಫ್ಯಾಮಿಲಿ ಅವ್ರಿಗೆ ಕೂಡ ಇದ್ರದ್ದೊಂದು ಭಾಗ ಮಾಡಿಬಿಟ್ಟು ಎಲ್ಲರಿಗೆ ಒಟ್ಟು ಮಾಡಿಬಿಟ್ಟು ಗೇಮ್ಸ್ ಆಡಿಸ್ತಾ ಇದ್ದೀವಿ. ನಾನು ಈ ಸಲ ಫಸ್ಟು ಟ್ರೈನಿಂಗ್ ಮುಗಿಸಿ 10 ದಿವಸ ಆಯಿತು ಅಷ್ಟೇ. ಈ ಸಲನೇ ಫಸ್ಟು ಸ್ಪೋರ್ಟ್ಸ್ ಅಂತ ಪಾರ್ಟಿಸಿಪೇಟ್ ಮಾಡ್ತಾ ಇರೋದು. ಫಸ್ಟ್ ಟೈಮಲ್ಲೇ ಫಸ್ಟ್ ಪ್ರೈಸ್ ಬಂದಿರೋ ತುಂಬ ಖುಷಿ ಆಗ್ತಿದೆ. ಥ್ಯಾಂಕ್ಸ್ ಟು ದ ಪೊಲೀಸ್ ಡಿಪಾರ್ಟ್ಮೆಂಟ್. ನಾವು ಕಾಲೇಜಲ್ಲಿದ್ದಾಗೆಲ್ಲ ಸ್ಪೋರ್ಟ್ಸ್ ಆಡ್ತಾ ಇದ್ವಿ. ಪೊಲೀಸಿಗೆ ಬಂದಿನೂ ಈ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಹೇಳ್ತೀನಿ.